ಗೈಸ್, ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದಾರೆ, ಎಸ್ಪೆಷಲಿ ನೀವೇನಾದರೂ ಸಿಲ್ವರ್ ಪ್ಲೇ ಬಟನ್ ಅಥವಾ ಗೋಲ್ಡನ್ ಪ್ಲೇ ಬಟನ್ ಏನಾದರೂ ತಗೊಂಡಿತ್ತು ಅಂತಂದರೆ, ಯೂಟ್ಯೂಬ್ ಅವರು ಹೊಸ ರೂಲ್ಸ್ನ ಆ್ಯಡ್ ಮಾಡಿದ್ದಾರೆ. ಇವಾಗ ಇದನ್ನು ನಿಮ್ಮ ಹತ್ರ ವಾಪಸ್ ಇಸ್ಕೋಬೋದು ಗೈಸ್. ಸೊ ಯೂಟ್ಯೂಬಲ್ಲಿ ನೀವು ಅಂದ್ಕೊಂಡಿದ್ದೀರಾ ಇದು ಒಂದು ಸಲ ಬಂತು ಅಂತಂದರೆ ಇದು ನಮ್ಮ ಹತ್ರನೇ ಇರುತ್ತೆ, ಇನ್ನು ಯಾರೂ ಕೂಡ ನಮ್ಮನ್ನು ಕೇಳಲ್ಲ. ಇದನ್ನು ಯೂಟ್ಯೂಬರ್ ಅಂತೂ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹತ್ರ ಬರೋಲ್ಲ. ಸೊ ಅದನ್ನು ಯಾಕೆ ಬರ್ತಾರೆ ಮನೆ ಹತ್ರ ಇಸ್ಕೋಬೇಕು? ಅವರೆಲ್ಲೋ ಇದ್ದಾರೆ ಔಟ್ ಆಫ್ ಕಂಟ್ರಿಲಿ, ಇಂಡಿಯಾಗೆ ಬಂದು ನಮ್ಮನೆ ಹುಡ್ಕೊಂಡು ಬರ್ತಾರೆ ಅಂತ ನೀವು ನನ್ನ ಕೇಳ್ಬೋದು. ಬಟ್ ಇವಾಗ ಯೂಟ್ಯೂಬ್ ಅವರು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಮೂರು ಹೊಸ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಗೈಸ್. ಇವಾಗ ಇದನ್ನು ನಿಮ್ಮ ಹತ್ರ ವಾಪಸ್ ಇಸ್ಕೋಬೋದು. ಲಕ್ಕಿ ಲಿಕೇಶ್ ಕೊಡ್ಪಡಪ್ಪ, ನಿನಗೆ ಯಾವ ಅವಾರ್ಡು ಬೇಡ ಅಂತ ಕೇಳಿರೋನ್ ಕೊಡಬೇಕಾಗುತ್ತೆ. ಆಯಿತಾ, ಆ ಥರ ಒಂದು ಸಿಚುವೇಶನ್ ಬಂದಿದೆ. ಸೊ ಇವತ್ತು ನಾನು ನಿಮಗೆ ಆ ಒಂದು ಏನು ಆ್ಯಡನ್ನು ಮಾಡಿದ್ದಾರೆ ಅದನ್ನು ನಾನು ಇವತ್ತು ನಾನು ನಿಮಗೆ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಸಿಗಬೇಕು ಅಂತಂದರೆ ಏನು ಮಾಡಬೇಕು, ಸೊ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಜೊತೆಗೆ. ಆಯಿತಾ, ಸೊ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಲ್ಲ, ಸೊ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ವೀಡಿಯೋ ಎಷ್ಟಾಯಿತು ಅಂತಂದರೆ ಲೈಕ್ ಮಾಡಿ ಗೈಸ್, ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಕೇಳ್ತೀನಿ ನಾನು. ಸೊ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ ಗೈಸ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ನಾನು ಡೈರೆಕ್ಟಾಗಿ ಆ ಒಂದು ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಅವರು ಒಂದು ಹೊಸ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ನೀವೇನಾದರೂ ಸಿಲ್ವರ್ ಪ್ಲೇ ಬಟನ್ ಅಥವಾ ಗೋಲ್ಡನ್ ಪ್ಲೇ ಬಟನ್, ಯಾವುದಾದ್ರೂ ಒಂದು ಪ್ಲೇ ಬಟನ್ ಯೂಟ್ಯೂಬ್ ಅವ್ರದ್ದು ಅವಾರ್ಡ್ಸ್ನ ನೀವು ಈಸ್ಕೊಂಡಿದ್ದೀರಾ ಅಂತಂದರೆ, ನೀವು ಇವಾಗ ಕಂಪಲ್ಸರಿ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು, ಇಲ್ಲಾಂತಂದ್ರೆ ನಿಮ್ಮ ಹತ್ರ ವಾಪಸ್ ಇಸ್ಕೋತಾರೆ. ಅದೇನು ರೂಲ್ಸ್ ಅಂತ ನೋಡೋಣ, ಬನ್ನಿ. ಸೊ ಇಲ್ಲಿ ಕೊಟ್ಟಿದ್ದ ನೋಡಿ, ಕ್ರಿಯೇಟರ್ ಅವಾರ್ಡ್ಸ್ ಆರ್ ಫಾರ್ ಪರ್ಸ್ನಲ್ ಯೂಸ್ ಓನ್ಲಿ ಆ್ಯಂಡ್ ಮೇ ನಾಟ್ ಬಿ ಸೋಲ್ಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಎನಿವನ್ ಔಟ್ ಸೈಡ್ ಆಫ್ ಯುವರ್ ಚಾನಲ್ ಟೀಮ್ ಮೆಂಬರ್ಸ್. ಇಫ್ ಯು ವೈಲೇಟ್ ದಿಸ್ ಪಾಲಿಸಿ, ಯು ಮೇ ಬಿ ಸಬ್ಜೆಕ್ಟ್ ಟು ಡಿಸಿಪ್ಲಿನರಿ ಆ್ಯಕ್ಷನ್ ಅಂತಂದ್ಬಿಟ್ಟು. ಡಿಸಿಪ್ಲಿನರಿ ಆ್ಯಕ್ಷನ್ ಕ್ಯಾನ್ ಇನ್ಕ್ಲೂಡ್ ಅಂತಂದ್ಬಿಟ್ಟು ಮೂರು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ಫಾರ್ ಫ್ಯೂಚರ್ ಆಫ್ ದ ಅವಾರ್ಡ್, ಇನ್ನೊಂದು ಇನ್ಎಲಿಜಿಬಿಲಿಟಿ ಫಾರ್ ಫ್ಯೂಚರ್ ಅವಾರ್ಡ್ಸ್. ನೆಕ್ಸ್ಟು ಮೂರನೇದು ಬಂದು ಪಾಸಿಬಲ್ ಟರ್ಮಿನೇಷನ್ ಆಫ್ ಯುವರ್ ಯೂಟ್ಯೂಬರ್ ಗೂಗಲ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಗಾಯ್ಸ್, ಇವಾಗ ನಾನು ನಿಮ್ಗೆ ಇದರ ಅರ್ಥ ಹೇಳ್ತೀನಿ ನೋಡಿ. ನೋಡಿ, ಇವಾಗ ನಿಮಗೆ ಒಂದು ಅವಾರ್ಡ್ ಸಿಕ್ತು. ಇವಾಗ ನನ್ನ ಹತ್ರ ನಾನು ಸಿಲ್ವರ್ ಪ್ಲೇ ಬಟನ್ ತೋರಿಸ್ತೆ, ನನ್ನ ಚಾನಲ್ಗೆ 100,000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ನನಗೆ ಅದನ್ನು ಕೊಟ್ಟರು. ಆಯಿತಾ, ಅದು ನನಗೆ ಸಿಕ್ತು. ಸಿಕ್ಕಿದ ಮೇಲೆ ನಾನೇನಾದರೂ ಅದನ್ನು ಬೇರೆಯವ್ರಿಗೆ ಸೋಲ್ಡ್ ಮಾಡೋದು, ಅಂದರೆ ಬೇರೆಯವ್ರಿಗೆ ಕೊಡೋದು. ಎಕ್ಸಾಂಪಲ್, ಇವಾಗ ನನ್ನ ಟೀಮ್ ಮೆಂಬರೇ ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆಯಿತಾ, ಎಕ್ಸಾಂಪಲ್, ಇವಾಗ ನನ್ನ ಚಾನಲಲ್ಲಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡೋರು ಯಾರೋ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅವ್ರಿಗೆ ನಾನೇನಾದರೂ ಈ ಒಂದು ಅವಾರ್ಡ್ನ ಕೊಟ್ಬಿಡ್ತು ಅಂತಂದರೆ, ಸೊ ಅದು ಯೂಟ್ಯೂಬ್ ಅವ್ರಿಗೆ ಗೊತ್ತಾಯಿತು ಅಂತಂದರೆ, ಸೊ ಆವಾಗ ನಿಮಗೆ ಈ ಕೆಳಗಡೆ ಮೂರು ಪಾಯಿಂಟ್ಸ್ ಕೊಟ್ಟಿದ್ದ ನೋಡಿ, ಆ ಒಂದು ಪೆನಾಲ್ಟಿ ನಿಮಗೆ ಬೀಳ್ಬೋದು. ಅಂತಂದರೆ ಮೊದಲನೇ ಪಾಯಿಂಟಲ್ಲಿ ಫಾರ್ ಫೀಚರ್ ಆಫ್ ದ ಅವಾರ್ಡ್ ಅಂತಂದರೆ, ಸೊ ಅದನ್ನು ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮ ಹತ್ರ ಈಸ್ಕೊಳ್ಳೋಕ್ಕೆ. ಆಯಿತಾ, ನೀವು ಅವಾಗ ಅವ್ರಿಗೆ ಕೊಡಬೇಕು, ಇದು ಒಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು, ನಿಮ್ಗೇನು ಪೆನಾಲ್ಟಿ ಬೀಳ್ಬೋದು ಅಂತಂದರೆ, ನಿಮಗೆ ಫ್ಯೂಚರಲ್ಲಿ ಅವಾರ್ಡ್ಸ್ಗಳು ಸಿಗೋಲ್ಲ. ಲೈಕ್ ಇವಾಗ 100,000 ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ತು, 1,000,000ಗೆ ನಿಮಗೆ ಗೋಲ್ಡನ್ ಪ್ಲೇ ಬಟನ್ ಸಿಗಬೇಕು. ಅವಾಗ ಗೋಲ್ಡನ್ ಪ್ಲೇ ಬಟನ್ ನಿಮ್ಗೆ ಕೊಡಲ್ಲ ಯೂಟ್ಯೂಬರು, ಯಾಕೆಂತಂದರೆ ನೀವು ಸೋಲ್ಡ್ ಮಾಡಿರ್ತೀರಾ, ಮಿಸ್ಯೂಸ್ ಮಾಡ್ಕೊಂಡಿರ್ತೀರಾ. ಹಾಗಾಗಿ ನೀವು ಯೂಟ್ಯೂಬಲ್ಲಿ ಬಂದಂಥ ಅವಾರ್ಡನ್ನು ನೀವೇ ಯೂಸ್ ಮಾಡಬೇಕು, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಅದು ಇರಬೇಕು. ಆಯಿತಾ, ಇನ್ ಕೇಸ್ ಅಲ್ಲಿ ನಿಮ್ಮ ವಿಡಿಯೋದಲ್ಲಿ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ, ನೀವೆಲ್ಲಾದರೂ ಇಟ್ಕೊಂಡಿದ್ರು ಒಂದು ಸೈಡು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನು ಬೇರೆ ಒಂದು ಯೂಟ್ಯೂಬರ್ಸ್ಗಳಿಗೆ ಕೊಡೋದು, ನಿಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಗಿಫ್ಟ್ ಮಾಡೋದು, ನಿಮ್ಮ ಸಬ್ಸ್ಕ್ರೈಬರ್ಸು ನಿಮ್ಮ ಒಂದು ಸಿಲ್ವರ್ ಪ್ಲೇ ಬಟನ್ನ ಅವರ ಒಂದು ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಯೂಸ್ ಮಾಡ್ಕೊಳ್ಳೋದು, ಈ ಥರ ಏನಾದರೂ ಕಂಡು ಬಂತು ಅಂತಂದರೆ, ಸೊ ಅವಾಗ ಈ ಒಂದು ಪೆನಾಲ್ಟಿ ಬೀಳುತ್ತೆ ನಿಮಗೆ. ಒಂದು, ಅವ್ರು ಅವಾರ್ಡ್ ಇಸ್ಕೋಬೋದು. ಎರಡನೇದು, ಸೊ ನಿಮಗೆ ಫ್ಯೂಚರಲ್ಲಿ ಅವಾರ್ಡ್ಸ್ ಕೊಡದೇ ಇರ್ಬೋದು. ಆ್ಯಂಡ್ ಅದರ ಜೊತೆಗೆ ಮೂರನೇದು ನೋಡಿ, ಡೈರೆಕ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಮಾಡ್ಬೋದು ಗೈಸ್. ಅಂದರೆ ಯೂಟ್ಯೂಬ್ ಚಾನಲ್ನೇ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ ಅವರು. ಇವಾಗ ನಮಗೆ ಈಗ ಅವಾರ್ಡ್ ಕೇಳಿದ್ರು ಅಂತ ಅಂದ್ಕೊಳ್ಳಿ, ನಾನೇನು ತಪ್ಪು ಮಾಡಿದೆ, ಅವಾರ್ಡ್ ಕೇಳಿದ್ರು, ನಾನು ರಿಪ್ಲೈನೇ ಮಾಡಲ್ಲ ಯೂಟ್ಯೂಬ್ ಅವ್ರಿಗೆ. ಆಯಿತಾ, ಸೊ ನಾನೇನು ರಿಯಾಕ್ಟೇ ಮಾಡಲ್ಲ, ಮೆಸೇಜೇ ನೋಡೋಕ್ಕೋಗಲ್ಲ. ಅವಾಗ ಏನು ಮಾಡ್ತಾರೆ ನೆಕ್ಸ್ಟು, ಓ ಇವ್ನಿಂಗ್ ಮಾಡ್ತಾವನ ಈ ಲಕ್ಕಿ ಲಿಕೇಶು ಮಾಡ್ತೀನಿ ತಡಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಸೊ ನಾನು ನೆಕ್ಸ್ಟ್ 1,000,000 ಆದಾಗ ಅವ್ರು ನನ್ನ ಕೈಗೆ ಸಿಗಲ್ಲ, ಗೋಲ್ಡನ್ ಪ್ಲೇ ಬಟನ್ ಅವ್ರು ಕೊಡಲ್ಲ, ನಾನು ಎಷ್ಟು ಕಾಲಿಗೆ ಬಿದ್ದರೂ ಕೊಡಲ್ಲ ಅವರು. ಆಯಿತಾ, ಅವರು ರಿಯಾಕ್ಷನ್ ಕೊಡಲ್ಲ, ಅವರು ರಿಪ್ಲೈ ಮಾಡಲ್ಲ, ಹಂಗೆ ಮಾಡ್ತಾರೆ. ಇನ್ ಕೇಸ್ ಅಥವಾ ಕೆಲವೊಂದೊಂದ್ಸಲ ನಂದು ಏನಾದರೂ ಗಾಂಚಲಿ ಜಾಸ್ತಿ ಆಯಿತು ಅಂತಂದರೆ ಅವಾಗ ಏನು ಮಾಡ್ತಾರೆ ಅಂತಂದರೆ, ನನ್ನ ಚಾನಲ್ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ ಅವರು. ಆವಾಗ ಮತ್ತೆ ಫಸ್ಟಿಂದ ಶುರು ಮಾಡಬೇಕಾಗುತ್ತೆ. ಸೊ ಈ ಒಂದು ಮೂರು ಪಾಯಿಂಟ್ಸ್ಗಳನ್ನ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೂ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ.
ಓಕೆ, ಅವ್ರಿಗೆಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ, ಯಾಕೆಂದರೆ ತುಂಬ ಜನಕ್ಕೆ ಈ ಒಂದು ವಿಷಯ ಗೊತ್ತಿಲ್ಲ. ಓಕೆ, ಸೊ ಇವಾಗ ನಿಮಗೆ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಅವಾರ್ಡ್ಸ್ಗಳು ಸಿಗುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಯಾವ್ಯಾವ ಅವಾರ್ಡ್ಸ್ ಸಿಗುತ್ತೆ, ಆ್ಯಂಡ್ ಅದರ ಜೊತೆಗೆ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇವಾಗ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಇಷ್ಟಕ್ಕೆ ರೂಲ್ಸ್ ನಿಲ್ಲಲ್ಲ, ಇಲ್ಲಿ ಬೇಜಾನ್ ರೂಲ್ಸ್ ಇದೆ. ಓಕೆ, ಮೊದಲನೇದು ಯಾವ್ಯಾವ ಥರ ಅವಾರ್ಡ್ ಸಿಗುತ್ತೆ ಅಂತ. ಸೊ ನಿಮ್ಮ ಒಂದು ಚಾನಲಲ್ಲಿ 100,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಗೈಸ್ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ನಾನು ಇವಾಗ ತೋರಿಸೋದಲ್ಲ, ಅದು ಸಿಲ್ವರ್ ಪ್ಲೇ ಬಟನ್, ಅದು ನಿಮಗೆ ಸಿಗುತ್ತೆ. ನಿಮ್ಮ ಚಾನಲಲ್ಲಿ 1,000,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತೆ. ಸಿಲ್ವರ್ ಪ್ಲೇ ಬಟನ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಗೋಲ್ಡನ್ ಕಲರಲ್ಲಿ ಇರುತ್ತೆ. ಸೊ ಅದು ನಿಮಗೆ 1,000,000 ನಿಮಗೆ ಸಿಗುತ್ತೆ. ಅದೇ ಥರ ನೀವು 10,000,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ನಿಮಗೆ ಡೈಮಂಡ್ ಅವಾರ್ಡ್ ನಿಮಗೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಸಿಗುತ್ತೆ. ಆಯಿತಾ? ಸೊ ಈ ಡೈಮಂಡು, ರೆಡ್ ಡೈಮಂಡ್ ಎಲ್ಲ ಹೆಂಗಿರುತ್ತೆ ಅಂತ ಯೂಟ್ಯೂಬಲ್ಲಿ ಯಾರಾದರೂ ಸಿಕ್ಕಿರೋರು ವೀಡಿಯೋ ಮಾಡಿರ್ತಾರೆ ನೋಡಿ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನಾನು ಸಿಕ್ಕಿದ್ರೆ ಸ್ಕ್ರೀನ್ಶಾಟ್ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ 100,000,000 ಸಬ್ಸ್ಕ್ರೈಬರ್ಸ್ನ ನೀವೇನಾದರೂ ಕಂಪ್ಲೀಟ್ ಮಾಡ್ತು ಅಂತಂದರೆ ನಿಮಗೆ ರೆಡ್ ಡೈಮಂಡ್ ಅಂತ ಅವಾರ್ಡ್ ಕೊಡ್ತಾರೆ. ಇದಿಷ್ಟೇ ಅವಾರ್ಡ್ಸ್ಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುವಂಥದ್ದು. ಆಯಿತಾ? 1,000,000 ಹಿಡಿದು 100,000,000ವರೆಗೂ ನಿಮಗೆ ಕೆಲವೊಂದಷ್ಟು ಅವಾರ್ಡ್ಸ್ಗಳು ನಿಮಗೆ ಸಿಗುತ್ತೆ. ಯಾವ್ಯಾವ ಥರ ಅವಾರ್ಡ್ಸ್ಗಳು ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಇವಾಗ ಇದನ್ನು ಸಿಗಬೇಕು ಅಂತಂದರೆ ನೀವೇನೇನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು ಕೂಡ ಹೇಳ್ಬಿಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಯುವರ್ ಚಾನಲ್ ಈಸ್ ಆ್ಯಕ್ಟಿವ್ ಇನ್ ಲಾಸ್ಟ್ 6 months ಅಂತ ಕೊಟ್ಟಿದ್ದಾರೆ. ಅಂತಂದರೆ 6 ತಿಂಗಳ ಹಿಂದೆ ನೀವು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಬೇಕು, ಯಾವುದಾದ್ರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಬೇಕು, ಆವಾಗ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ನೀವು ಅಪ್ಲೈ ಮಾಡೋದಕ್ಕೆ. ಆ್ಯಂಡ್ ಅದರ ಜೊತೆಗೆ ಎರಡನೇ ಒಂದು ಪಾಯಿಂಟ್ ನೀವು ನೋಡ್ಬೋದಲ್ಲಿ, ಯು ಹ್ಯಾವ್ ನಾಟ್ ರಿಸೀವ್ಡ್ ಎನಿ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಇನ್ ಲಾಸ್ಟ್ 365 days ಅಂತ ಕೊಟ್ಟಿದ್ದಾರೆ. ಯೂಟ್ಯೂಬಲ್ಲಿ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದಿರಬಾರ್ದು. ಇನ್ ಕೇಸ್ ಅದು ಬಂದಿದೆ ಅಂತಂದರೆ ನಿಮಗೆ 365 ದಿನಗಳಾದಮೇಲೆ ಅದು ರಿಮೂವ್ ಆದಮೇಲೆ ನಿಮಗೆ, ಅಂದರೆ ಅದು ನಿಮಗೆ 90 days ಒಳಗೆ ಹೊಂಟೋಗುತ್ತೆ ಸ್ಟ್ರೈಕು. ಬಟ್ 365 days ತನಕ ನೀವು ತಗೊಳೋಕ್ಕಾಗಲ್ಲ, ಅದಾದಮೇಲೆ 1 ವರ್ಷ ಆದಮೇಲೆ ನೀವು ಅದನ್ನು ರಿಕ್ವೆಸ್ಟ್ ಮಾಡ್ಕೋಬೋದು. ಸೊ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ನಿಮಗೆ 1 ವರ್ಷದ ಹಿಂದೆ ನಿಮಗೆ ಇರಬಾರ್ದು ಅಷ್ಟೇ. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು, ಯು ಆರ್ ಇನ್ ಕಂಪ್ಲಿಯನ್ಸ್ ವಿತ್ ಯೂಟ್ಯೂಬ್ ಟರ್ಮ್ಸ್ ಆಫ್ ಸರ್ವಿಸ್. ಸೊ ಅಂತಂದರೆ ಯೂಟ್ಯೂಬ್ ಟರ್ಮ್ಸ್ ಆಫ್ ಸರ್ವಿಸ್ನ ನೀವು ರೂಲ್ಸನ್ನು ನೀವು ಆಕ್ಸೆಪ್ಟ್ ಕೊಟ್ಟಿರಬೇಕು. ಸೊ ಅಷ್ಟೇ, ಅದೇನೂ ಇಲ್ಲ, ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲರೂ ಅಕ್ಸೆಪ್ಟ್ ಕೊಟ್ಟಿರ್ತಾರೆ, ಅದೇನು ತೊಂದರೆ ಇಲ್ಲ ಬಿಡಿ. ಆಮೇಲೆ ಯು ಹ್ಯಾವ್ ನಾಟ್ ಬೀನ್ ಸಸ್ಪೆಂಡೆಡ್ ಫ್ರಮ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮ ಇದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನಾದಮೇಲೆ ಯೂಟ್ಯೂಬರು ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಏನಾದರೂ ಒಂದ್ಸಲ ಏನಾದರೂ ಡಿಸೇಬಲ್ ಮಾಡಿತ್ತು, ಸಸ್ಪೆಂಡ್ ಮಾಡಿತ್ತು ಅಂತಂದರೆ, ಸೊ ನಿಮಗೆ ಈ ಒಂದು ಅವಾರ್ಡ್ ನಿಮಗೆ ಸಿಗೋದಿಲ್ಲ. ಸೊ ಒಂದ್ಸಲನೂ ಕೂಡ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದ ನೀವು ಸಸ್ಪೆಂಡ್ ಆಗಿರಬಾರ್ದು. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು, ಯುವರ್ ಚಾನಲ್ ಈಸ್ ನಾಟ್ ಟರ್ಮಿನೇಟೆಡ್ ಆರ್ ಲಿಂಕ್ ಟು ಆ್ಯಂಡ್ ಅನದರ್ ಅಕೌಂಟ್ ಆಸ್ ಬಿನ್ ಟರ್ಮಿನೇಟೆಡ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇದು ತುಂಬ ಸಿಂಪಲ್ ಗೈಸ್. ಇವಾಗ ತುಂಬ ಜನ ಒಂದೇ ಜಿಮೇಲ್ ಐಡಿಲಿ ಒಂದು 4-5 ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಎಕ್ಸಾಂಪಲ್, ಇವಾಗ ಒಂದು ಚಾನಲಲ್ಲಿ ಯಾವುದೋ ಒಂದು ಚಾನಲ್ಗೆ ಒಂದು ಜಿಮೇಲಲ್ಲಿ ಕ್ರಿಯೇಟ್ ಮಾಡಿದಂಥ ಒಂದು ಚಾನಲ್ಗೆ 1,00,000 ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಂತಂದ್ಕೊಳ್ಳಿ. ಒಂದು ಜಿಮೇಲಲ್ಲೇ ಕ್ರಿಯೇಟ್ ಮಾಡಿದಂಥ ಇನ್ನೊಂದು ಚಾನಲ್ಗೆ ಒಂದು 50-100 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಈ 50-100 ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ಏನಾದರೂ ತಪ್ಪು ಮಾಡಿ ಆ ಒಂದು ಚಾನಲ್ ಏನಾದರೂ ಡಿಲೀಟ್ ಮಾಡ್ತು ಅಂತಂದರೆ ಇನ್ನೊಂದು 1,00,000 ಸಬ್ಸ್ಕ್ರೈಬರ್ಸ್ ಚಾನಲ್ ಇರುತ್ತಲ್ಲ, ಅದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ, ನಿಮ್ಗೆ ಅವಾಗ ಅವಾರ್ಡ್ ಸಿಗಲ್ಲ. ಸೊ ಈ ಥರ ಆಗಬಾರ್ದು. ಅದಕ್ಕೋಸ್ಕರ ನೀವು ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಒಂದೊಂದು ಜಿಮೇಲ್ ಐಡಿಲಿ ಒಂದೊಂದೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ, ಆವಾಗ ಬೇರೆ ಒಂದು ಚಾನಲ್ಗೆ ತೊಂದರೆ ಆಗಲ್ಲ. ಆಯಿತಾ? ಸೊ ಇದು ಅವ್ರದ್ದು ಮೇಯ್ನ್ ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಯು ಡೋಂಟ್ ಹ್ಯಾವ್ ಕಂಟೆಂಟ್ ದಟ್ ಈಸ್ ಡಿಸ್ಪೆಟಿವ್ ಸ್ಪ್ಯಾಮಿ ಆರ್ ಸ್ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಯೂಟ್ಯೂಬಲ್ಲಿ ನೀವು ಸ್ಕ್ಯಾಮ್ ಮಾಡೋದು, ಲೈಕ್ ಒಂದೇ ಥರ ವೀಡಿಯೋಸ್ಗಳನ್ನ ಹಾಕೋದು ಜಾಸ್ತಿ ಹಾಕಿತ್ತು ಅಂತಂದರೆ ನಿಮಗೆ ಅವಾರ್ಡ್ಸ್ಗಳು ನಿಮಗೆ ಸಿಗೋದಿಲ್ಲ. ಸೊ ಇದೊಂದು ನೀವು ರೂಲ್ಸನ್ನು ಫಾಲೋ ಮಾಡಿ. ಆಮೇಲೆ ಅದ್ರ ಜೊತೆಗೆ ಯುವರ್ ಮೇಯ್ನ್ ಕಂಟೆಂಟ್ ಈಸ್ ಒರಿಜಿನಲ್ ಚಾನಲ್ಸ್ ದಟ್ ಫೋಕಸ್ ಆನ್ ಕಂಪ್ಲೀಷನ್ಸ್ ಮಿಕ್ಸಸ್ ಕಾಸ್ ಕ್ಯೂರೇಷನ್ ಆರ್ ಎವಿ ಯೂಸ್ ಆಫ್ ಸಮ್ಮನ್ ಎಲ್ಸ್ ಕಾಪಿರೈಟೆಡ್ ಕಂಟೆಂಟ್ ಆರ್ ಕ್ಯಾರೆಕ್ಟರ್ಸ್ ಮೇ ಬಿ ಇನ್ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಚಾನಲ್ ಒರಿಜಿನಲ್ ಚಾನಲ್ ಆಗಿರಬೇಕು, ಓನ್ಲಿ ಕಂಟೆಂಟ್ಸ್ಗಳು ಹಾಕ್ತಾ ಇರಬೇಕು ನೀವು ಆ ಒಂದು ಚಾನಲಲ್ಲಿ. ಆ್ಯಂಡ್ ಏನಾದರೂ ಕಾಪಿರೈಟ್ ಕಂಟೆಂಟ್ಸ್ಗಳು ಆಮೇಲೆ ಮಿಕ್ಸ್ಡ್ ವೀಡಿಯೋಸ್ಗಳನ್ನ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೆ ಅವಾರ್ಡ್ಸ್ಗಳು ನಿಮಗೆ ಸಿಗೋದಿಲ್ಲ ಯೂಟ್ಯೂಬಲ್ಲಿ. ಆ ಒಂದು ಪಾಯಿಂಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿದ್ದೆ ನೋಡಿ, ಯು ಡೋಂಟ್ ಹ್ಯಾವ್ ಟು ಬಿ ಎ ಮೆಂಬರ್ ಆಫ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟು ಎಲಿಜಿಬಲ್ ಫಾರ್ ಎನ್ ಅವಾರ್ಡ್. ಕ್ರಿಯೇಟರ್ಸ್ ಅವಾರ್ಡ್ ಆರ್ ಗಿವನ್ ಅಟ್ ಯೂಟ್ಯೂಬ್ ಡಿಸ್ಕ್ರಿಯೇಷನ್. ಈಚ್ ಚಾನಲ್ ಈಸ್ ಕೇರ್ಫುಲ್ಲಿ ರಿವ್ಯೂ ಟು ಮೇಕ್ ಶೋರ್ ದಟ್ ದ ಕ್ರೈಟೀರಿಯಾ ಆರ್ ಮೆಟ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಇದರಲ್ಲ. ಆಯಿತಾ? ನಿಮಗೆ ಈ ಅವಾರ್ಡ್ ಸಿಗಬೇಕು ಅಂತಂದರೆ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಸಿಗುತ್ತೆ. ಆಯಿತಾ? ಸೊ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ನಾನು ಅವಾಗಲೇ ಹೇಳ್ದಂಗೆ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಆವಾಗಲೇ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದನ್ನು ನೀವು ಮಾಡಬಾರ್ದು, ಇದನ್ನು ಮಾಡ್ತಾಯಿದ್ರೆ ಅಂತಂದರೆ ನಿಮಗೆ ಸಿಗಲ್ಲ. ಆಮೇಲೆ ಕೆಲವೊಂದಷ್ಟು ಕಂಟ್ರಿಗಳಲ್ಲಿ ಇದು ಸಿಗ್ತಾ ಇಲ್ಲ. ಇಲ್ಲಿ ಕೊಟ್ಟಿದ್ದ ನೋಡಿ ಮೆನ್ಷನ್ ಮಾಡಿದ್ದಾರೆ ಇರಾನು, ನಾರ್ತ್ ಕೊರಿಯಾ, ರಷ್ಯಾ, ಈ ಒಂದು ಕಂಟ್ರೀಸ್ಗಳಲ್ಲಿ ಸದ್ಯಕ್ಕೆ ಇದು ಅವಾರ್ಡ್ಸ್ಗಳು ಅವೈಲಬಲ್ ಇಲ್ಲ, ಕೆಲವೊಂದಷ್ಟು ಕಾರಣಗಳಿಂದ ಅವೈಲಬಲ್ ಇಲ್ಲ. ಸೊ ಅಲ್ಲಿ ಏನೋ ಸಮಥಿಂಗ್ ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಅಲ್ಲಿ ಸರ್ವಿಸ್ ಇನ್ನೂ ಕೊಟ್ಟಿರಲ್ಲ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ನಿಮಗೆ ಸಿಗಲ್ಲ. ನೀವೇನಾದರೂ ಈ ಒಂದು ಕಂಟ್ರಿಗಳಲ್ಲಿ ಇತ್ತು
ಅವಾರ್ಡ್ನಾಗೆ ನೀವು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಆಯಿತಾ? ಸೊ ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಆ ಒಂದು ವೀಡಿಯೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ವೀಡಿಯೋ ಮುಗಿಬೇಕಾದ್ರೆ ನೀವು ನೋಡ್ಕೋಬೋದು. ಸೊ ಈ ಥರ ಇವಾಗ ನಿಮಗೆ ಅವಾರ್ಡ್ ಸಿಗಬೇಕು ಅಂತಂದರೆ ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ಗೈಸ್. ನೀವೇನಾದರೂ ಮಾಡಿಲ್ಲ ಅಂದರೆ ಈ ಒಂದು ಅವಾರ್ಡ್ ನಿಮಗೆ ಸಿಗೋದಿಲ್ಲ. ಆ್ಯಂಡ್ 100,000 ಸಬ್ಸ್ಕ್ರೈಬರ್ಸ್ ಅಥವಾ 1,000,000 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನಿಮಗೆ ಸಡನ್ನಾಗಿ ನಿಮಗೆ ಅವಾರ್ಡ್ ಕೊಟ್ಬಿಡಲ್ಲ. ಒಂದಷ್ಟು ದಿನ ನೀವು ವೆಯ್ಟ್ ಮಾಡಬೇಕು, ಒಂದು ಕೋಡ್ ಬರುತ್ತೆ, ಆ ಒಂದು ಕೋಡಿಂದ ನೀವು ಕ್ಲೈಮ್ ಮಾಡ್ಕೋಬೇಕು. ಅದೆಲ್ಲ ನಾನು ನಿಮಗೆ ಸಿಲ್ವರ್ ಪ್ಲೇ ಬಟನ್ ರಿಕ್ವೆಸ್ಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ತೋರಿಸಿದ್ದೀನಿ. ಆ ಒಂದು ವೀಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ, ಅಪ್ಲೈ ಮಾಡೋರು ಮಾಡಿಕೊಳ್ಳಿ. ಏನಾದರೂ 100,000 ಸಬ್ಸ್ಕ್ರೈಬರ್ಸ್ ಅಥವಾ 1,000,000 ಸಬ್ಸ್ಕ್ರೈಬರ್ಸ್ ಆಗಿತ್ತು ಅಂತಂದರೆ ಇದಿಷ್ಟು ಸಿಲ್ವರ್ ಪ್ಲೇ ಬಟನ್ ಬಗ್ಗೆ ಕತೆ. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಲವ್ ಯು ಆಲ್.